ಇತ್ತೀಚೆಗೆ ದೆಹಲಿಯಲ್ಲಿ ಶ್ರದ್ಧಾ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅಲ್ಲಿ ಪ್ರೇಯಸಿಯ ದೇಹವನ್ನ ಪ್ರಿಯಕರ ತುಂಡು ತುಂಡು ಮಾಡಿದ್ದ. ಇನ್ನು ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಭಯಾನಕ ಘಟನೆ ಬೆಳಕಿಗೆ ಬಂದಿತ್ತು. ಆದರೆ ಇಲ್ಲಿ ಹೆತ್ತ ತಂದೆಯನ್ನೇ ಮಗ ಕೊಂದು 30ಕ್ಕೂ ಹೆಚ್ಚು ಪೀಸ್ ಮಾಡಿ ಕ್ರೌರ್ಯವನ್ನ ಮೆರೆದಿದ್ದಲ್ಲದೆ ಸಾಕ್ಷಿ ನಾಶಕ್ಕಾಗಿ ತಂದೆಯ ದೇಹದ ತುಂಡುಗಳನ್ನ ಕೊಲವೆ ಬಾವಿಯಲ್ಲಿ ಹಾಕಿ ವಿಕೃತಿ ಮೆರೆದಿದ್ದಾನೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ದೆಹಲಿ ಮಾದರಿಯಲ್ಲೇ ಬಾಗಲಕೋಟೆಯಲ್ಲಿ ಮರ್ಡರ್. ತಂದೆಯ ದೇಹವನ್ನ 30 ಪೀಸ್ ಮಾಡಿದ ಪಾಪಿ ಮಗ. ದೇಹದ ತುಂಡುಗಳನ್ನ ಬೋರ್ವೆಲ್ಗೆ ಹಾಕಿದ ಕೀಚಕ. ಕಬ್ಬಿನ ಹೊಲದಲ್ಲಿ ಮನೆ, ಮನೆಯಿಂದ ಸ್ವಲ್ಪ ದೂರದಲ್ಲಿ ಮಣ್ಣು ಅಗೆದಿರುವ ದೃಶ್ಯ. ಸ್ಥಳದಲ್ಲಿ ತುಂಡಾಗಿ ಬಿದ್ದಿರುವ ಕೊಳವೆ ಬಾವಿ ಪೈಪ್. ಅಂದ ಹಾಗೆ ಬೆಚ್ಚಿ ಬೀಳಿಸುವ ಈ ಭಯಾನಕ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಂಟೂರು ಬೈಪಾಸ್ ಬಳಿ ಹೊಲದಲ್ಲಿ. ಹೌದು, ದೆಹಲಿ ಶ್ರದ್ಧಾ ಕೊಲೆ ಕೇಸ್ ಇಡೀ ದೇಶದ ಗಮನ ಸೆಳೆದಿತ್ತು. ಅಲ್ಲಿ ಪ್ರಿಯಕರ ಪ್ರೇಯಸಿ ಕೊಲೆ ಮಾಡಿದ್ರೆ ಇಲ್ಲಿ ಹೆತ್ತಪ್ಪನನ್ನ ಮಗ ಕೊಲೆ ಮಾಡಿದ್ದಾನೆ. ದೆಹಲಿ ಶ್ರದ್ಧಾ ಮಾದರಿಯಲ್ಲಿ ತಂದೆಯನ್ನ ಕೊಂದು ದೇಹವನ್ನ 30ಕ್ಕೂ ಹೆಚ್ಚು ತುಂಡು ಮಾಡಿ ವಿಕೃತಿ ಮೆರೆದಿದ್ದಾನೆ. ಐವತ್ನಾಲ್ಕು ವರ್ಷದ ಪರಶುರಾಮನನ್ನು ಕೊಲೆ ಮಾಡಿದ್ದು ಈತನೇ ನೋಡಿ, ಪಾಪಿ ಪುತ್ರ ವಿಠಲ ಕೊಳಲಿಗೆ 20 ವರ್ಷ ವಯಸ್ಸು. ಡಿಸೆಂಬರ್ 6-7 ಮಧ್ಯರಾತ್ರಿ 12-1 ಗಂಟೆಗೆ ತಂದೆ ಪರಶುರಾಮ ಕೊಳಲಿ ಕುಡಿದು ಬಂದು ಮಗನ ಜೊತೆ ಜಗಳ ತೆಗೆದಿದ್ದರಂತೆ. ಮಗ ವಿಠಲ ಹೊಲದ ಮನೆಯಲ್ಲಿ ಮಲಗಿದ್ದಾಗ ಕಬ್ಬಿಗೆ ಯಾಕೆ ನೀರು ಹಾಯಿಸಿಲ್ಲ ಅಂತ ಜಗಳ ತೆಗೆದಿದ್ದ. ಜಗಳ ವಿಕೋಪಕ್ಕೆ ಹೋದಾಗ ಕೊಡಲಿಯಿಂದ ಮಗನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ. ಆ ವೇಳೆ ಮಗ ಟ್ರ್ಯಾಕ್ಟರ್ ಟ್ರೇಲರ್ ರಾಡ್ನಿಂದ ತಲೆಗೆ ಹೊಡೆದು ತಂದೆ ಪರಶುರಾಮನನ್ನ ಕೊಲೆ ಮಾಡಿದ್ದ. ನಂತರ 50 ಮೀಟರ್ ದೂರದಲ್ಲಿದ್ದ ಕೊಳವೆ ಬಾವಿಯಲ್ಲಿ ದೇಹ 30ಕ್ಕೂ ಹೆಚ್ಚು ತುಂಡು ಮಾಡಿ ತಂದೆಯನ್ನೇ ಬಲಿ ಪಡೆದಿದ್ದಾನೆ ರಾಕ್ಷಸ ಮಗ. ತಾಳಿ ಕಟ್ಟಿದ ಗಂಡ ಕೊಲೆಯಾದ, ಹೆತ್ತ ಮಗ ತಂದೆಯನ್ನೇ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದು ದಿಕ್ಕು ತೋಚದೆ ಕಣ್ಣೀರಾಕುತ್ತಾ ಇದ್ದಾಳೆ ಮೃತನ ಪತ್ನಿ ಸರಸ್ವತಿ. ಶನಿವಾರ ದಿನ ಇರಿ ಸರ್, ಅವನು ಎಲ್ಲ ತರದಿಂದ ಒಂದೊಂದು ತರ ಪ್ರಯತ್ನ ಮಾಡಿದ್ರಿ ಸರ್, ಸಿಗಲಿಲ್ಲರಿ. ಆದ್ರೂ ಶನಿವಾರ ದಿನ ಸಿಕ್ಕಿದ್ರಿ. ಶನಿವಾರ ದಿನ ಏನೈತಿ, ನೀವು ಹೋಗಿ ಹಾಜರಾಗಿತ್ತಂದ್ರೆ ನಿನ್ನ ಜರ್ಮಾನ ತಗೋತಾನೆ, ನಿಮ್ಗೆ ಬಿಡಬೇಕಂತೇವೆ. ಒಂದಿಟ್ಟು ಕಲ್ಲು ತೊಗೊಂಡು ಹೋಗೋದನ್ರಿ, ಇಲ್ಲಿ ರಸ್ತಾದ ಮ್ಯಾಗ ಸಿಕ್ಕಿರಿ ಸರ್. ಅಣ್ಣ ನೀವು ಹೋಗಿ ಹಜಾರ ಆಗಬೇಕು, ನಿನ್ನ ಹುಡುಗ ಇಲ್ಲೆಲ್ಲಾದರೂ ನಾವು ಹೋಗಿ ಹೇಳತ್ತಣ್ಣ. ನಾನು ಹೋಗಿ ಕರೆನ್ ಟೇಷನ್ ಕೊಡ್ತಾರೆ. ಕೊಲೆ ಮಾಡಿ ಎಲ್ಲ ಪಾಪಕೃತ್ಯ ಮಾಡಿದ ಮಗ 4ನೇ ದಿನಕ್ಕೆ ತಾಯಿ ಸರಸ್ವತಿ ಹಾಗೂ ಸಹೋದರ ಆನಂದ ಮುಂದೆ ಬಾಯಿ ಬಿಟ್ಟಿದ್ದ. ಈ ವೇಳೆ ತಾಯಿ ಸಹೋದರ ಬೈದು ಪೊಲೀಸರಿಗೆ ಶರಣಾಗಲು ಹೇಳಿದ್ದ. ಅಷ್ಟರಲ್ಲೇ ತಾಯಿ ಸರಸ್ವತಿ ದೂರಿನ ಆಧಾರದ ಮೇರೆಗೆ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರ ಮುಂದೆ ತಾನು ಮಾಡಿದ ತಪ್ಪನ್ನ ಮೇಠಲ ಒಪ್ಪಿಕೊಂಡಿದ್ದ. ಮಾಡಿದ ಕೃತ್ಯ ಎಲ್ಲವನ್ನು ವಿವರಿಸಿದ್ದಾನೆ. 10/12/2022 ಸುಮಾರು 10 ಗಂಟೆ ರಾತ್ರಿಗೆ ಸರಸ್ವತಿ ಗಂಡ ಪರಶುರಾಮ್ ಕುಳಲಿ ಈಕೆ ಬಂದು ತನ್ನ ಗಂಡ ಕಾಣೆಯಾಗಿದ್ದಾನೆ ಅಂತಂದು ಮತ್ತು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕಂತಂದು ಒಂದು ಫಿರ್ಯಾದಿಯನ್ನು ಮುಧೋಳ ಪೊಲೀಸ್ ಠಾಣೆಗೆ ಬಂದು ಕೊಡ್ತಾಳೆ. ಅದಾದಮೇಲೆ ನಾವು ಇದನ್ನು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಕೊಲೆಯ ಹಿನ್ನೆಲೆಯಲ್ಲಿ ಯಾರು ಆರೋಪಿತರು ಇರ್ಬೋದು ಅನ್ನೋದನ್ನು ಒಂದು ತಂಡ ಮಾಡಿ CPI ಮುಧೋಳ ಅಯ್ಯನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮಾಡಿದಾಗ ನಮಗೆ ಪ್ರಾಥಮಿಕ ಒಂದು ಸುಳಿವು ಸಿಕ್ಕಾಗ ಇದರಲ್ಲಿ ಸ್ವತಃ ಈ ಪರಶುರಾಮ್ ಕುಳಲಿ ವಯಸ್ಸು 54 ವರ್ಷ, ಸ್ವತಃ ಅವನ ಮಗನಾದ ವಿಠಲ್ ಪರಶುರಾಮ್ ಕುಳಲಿ ವಯಸ್ಸು 21 ವರ್ಷ ಇವನು ಕೊಲೆ ಮಾಡಿದಾನಂತಂದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಅವನ್ನ ದಿನಾಂಕ 12 ಬೆಳಗಿನ ಜಾವದಲ್ಲಿ ಅರೆಸ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ತಂದೆಯನ್ನೇ ಭೀಕರವಾಗಿ ಕೊಲೆ ಮಾಡಿ ದೇಹವನ್ನ ತುಂಡು ತುಂಡು ಮಾಡಿ ಮಗ ರಾಕ್ಷಸತನ ಮೆರೆದಿದ್ದಾನೆ. ತಾನು ಮಾಡಿದ ಪಾಪ ಕೃತ್ಯಕ್ಕೆ ಅಂಧರಾಗಿದ್ದಾನೆ. ಆದರೆ ಮುಧೋಳ ಭಾಗದಲ್ಲಿ ನಡೆದ ಈ ಭೀಕರ ಕೃತ್ಯ ಎಲ್ಲರನ್ನು ಬೆಚ್ಚಿ ಬೀಳಿಸಿದ್ದಲ್ಲದೆ ಸಂಬಂಧಗಳಿಗೆ ಬೆಲೆನೇ ಇಲ್ಲವ ಎನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಬಾಗಲಕೋಟೆ, ಜೀ ಕನ್ನಡ ನ್ಯೂಸ್ ಡಿಜಿಟಲ್.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.